Radhe Radhe Nannarasi Radhe. ನೀನು ಅವನಿಗೆ ಊಟ ಕೊಟ್ಟು ಬಂದ್ರೋ, ನಾನು ಅವನಿಗೆ ತಿನ್ನೋದಕ್ಕೆ ಬಿಡಲ್ಲ ಇಂಚರ. ಅಗಸ್ತ್ಯ ತಿಂದೇ ತಿಂತಾನೆ, ಅದಕ್ಕೇನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತು. ಏನು ಆಟೋನಲ್ಲಿ ಚೇಸ್ ಮಾಡ್ಕೊಂಡು ಹೋಗಿ ಅಗಸ್ತ್ಯನಿಗೆ ಚಪಾತಿ ತಿನ್ಸಿ ವಾಪಸ್ ಬರ್ತೀಯಾ? ಮಾಡು, ನೋಡೋದಕ್ಕೆ ತುಂಬಾ ಮಜವಾಗಿರು. ಹೇಳಿ ಮೇಡಮ್, ಎಲ್ಲಿಗೆ ಹೋಗ್ಬೇಕು? ಮುಂದೆ ಒಂದು ವೈಟ್ ಕಲರ್ ಕಾರ್ ಹೋಗ್ತಿದೆ, ಅದನ್ನ ಫಾಲೋ ಮಾಡಬೇಕು. ಏನಂದ್ರಿ 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 ಏನಾಯ್ತು, ಯಾಕೆ ಅಳ್ತಿದ್ದೀರಾ? ಇದು ಹಳ್ಳು ಅಲ್ಲ ಮೇಡಮ್, ಖುಷಿಗೆ ಕಣ್ಣೀರು ದಡ 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 ಅಂತ ಬರ್ತಾ ಇದೆ. ನಮ್ಮ ಶಂಕರಣ್ಣ ಅವರು ಆಟೋ ರಾಜ ಸಿನಿಮಾ ಮಾಡಿದಾಗಿಂದ ನನ್ನ ಜೀವನದಲ್ಲಿ ಒಂದೇ ಒಂದು ಕನಸಿದೆ ಮೇಡಮ್, ನನ್ನ ಆಟೋದಲ್ಲಿ ಒಂದು ಸಲನಾದರೂ ಚೇಸಿಂಗ್ ಸೀಕ್ವೆನ್ಸ್ ಮಾಡಬೇಕು ಅಂತ. ನೋಡಿ, ಮೊದಲು ಮಾತು ಕಡಿಮೆ ಮಾಡಿ ಆಟೋ ಸ್ಟಾರ್ಟ್ ಮಾಡ್ತೀರಾ? ಅಯ್ಯೋ ಬನ್ನಿ ಮೇಡಮ್, ನನ್ನ ಪಾಲಿನ ದೇವತೆ ನೀವು, ದೇವತೆ. ನನ್ನ ಕನಸನ್ನು ನನಸು ಮಾಡಕ್ಕೆ ಬಂದಿರೋ ದೇವತೆ ಮೇಡಮ್, ನಾನು ಬೊಮ್ಮನಹಳ್ಳಿ ಬಸವರಾಜ್. ಇವತ್ತು ನನ್ನ ಆಟೋದಲ್ಲಿ ಚೇಸಿಂಗ್ ಸೀಕ್ವೆನ್ಸ್ ಮಾಡ್ತಿದ್ದೀನಿ ಅಂದರೆ ನನ್ನಿಂದ ನಂಬೋಕೆ ಆಗ್ತಾ ಇಲ್ಲ. ಅಯ್ಯೋ ಬನ್ನಿ ಮೇಡಮ್, ಬನ್ನಿ 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 ಬನ್ನಿ. ಸ್ವಲ್ಪ ಬೇಗ ಹೋಗ್ತೀರಾ? ನೋಡಿ ಮೇಡಮ್, ಹಿಂಗೆ ಹೋಗ್ತೀನಿ ಅಂತ ಜೆಟ್ ಸ್ಪೀಡು. ಜೈ ಆಂಜನೇಯ. ಅತ್ತೆ, ಈ ಮಾತ್ರೆ ಊಟಕ್ಕಿಂತ ಅರ್ಧ ಗಂಟೆ ಮೊದಲು ತಗೋಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಆಯ್ತಮ್ಮ. ಬೇಗ ಯಾರಿಗೂ ಮಾತ್ರೆ ಕೂಡ ಅವಶ್ಯಕತೆ ಇಲ್ಲ ಮೇಗ. ಅಲ್ಲ, ನೀನ್ ಎದುರು ಮಾತಾಡೋದಕ್ಕೆ ನಾ ನಿನ್ ಅಮ್ಮ ಅಲ್ಲ ಮೇಗ. ನೀನ್ ಇವಳನ್ನ ಅವತ್ತು ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಬಂದಿನೇ ನಿನ್ ಕೆನ್ನೆಗೆ ಹೊಡೆದು ಹೊಲ್ಲು ಉದುರಿಸಿದ್ರೆ ಸರಿ ಹೋಗಿರ್ತಿತ್ತು. ಇವಳನ್ನ ನೀನ್ ಹೊರಗಡೆ ಕರ್ಕೊಂಡೋಗಿ ಒಳ್ಳೇದ್ ಮಾಡ್ದೆ, ಅದಕ್ಕೆ ನೀನ್ ಉಳ್ಕೊಂಡೆ. ಮಾತ್ರೆ ಕೊಡು. ಕೊಡು ಮೇಗ. ಅಲ್ಲ ಅತ್ತೆ, ಡಾಕ್ಟ್ರು ಯಾವನೇ ಅವನು, ಸೀಮೆಗಿಲ್ದಿರೋ ಡಾಕ್ಟ್ರು, ಯಾವನು ಪರಿಚಯ ಇಲ್ದಿರೋ ಡಾಕ್ಟ್ರು, ಮಾತಿನ ಮೇಲೆ ಬೆಲೆ ಇದೆ? ಈ ಅತ್ತೆ ಮಾತಿನ ಮೇಲೆ ಬೆಲೆ ಇಲ್ವಾ ನಿನ್ಗೆ? ನೀನು ಅಕ್ಕ, ಅಕ್ಕ ಅವಳು ಚಿಕ್ಕ ಹುಡುಗಿ, ಅವಳಿಗೆ ಏನು ಗೊತ್ತಾಗಲ್ಲ. ನೀನ್ ಸೆಟ್ ಮಾಡ್ಕೋಬೇಡ ಅಕ್ಕ, ನನಗೆ ಮಾತ್ರ ಬೇಡ, ಕುಡಿಲಿ. ನಿನ್ಗೆ ಹುಚ್ಚಿಡಿದಿದೆ ಅಂತ ಡಾಕ್ಟ್ರು ಮಾತ್ರೆ ಕೊಟ್ಟಿದ್ದಾರೆ. ನನಗೆ ಬೇಜಾರಾಗ್ತಿದೆ ವೈದ್ಯಿ, ನನ್ನ ತಂಗಿಗೆ ಇಷ್ಟೊಂದು ನಿಧಾನವಾಗಿ ಹುಚ್ಚಿಡಿತಿದೆಯಲ್ಲ ಅಂತ. ಆದಷ್ಟು ಬೇಗ ನೀನು ಹುಚ್ಚಿಡಿಬೇಕು, ಆ ದಿನ ಬೇಗ ಬರಲಿ ಅಂತ ನಾನು ಕಾಯ್ತಾ ಇದ್ದೀನಿ. ನೀನು ನನಗೆ ಕೊಟ್ಟಿರೋ ಕಾಟಕ್ಕೆ ನಿನಗೆ ಹುಚ್ಚಿಡ್ದು ತಲೆ ಕೂದಲು ಕೆದರ್ಕೊಂಡು ಬಟ್ಟೆ ಹೊರ್ಕೊಂಡು ಸ್ವಂತ ಪಾಳೆ ಬೀದಿ ಬೀದಿ ನನ್ನ ಸುತ್ತಬೇಕು. ಆ ಥ್ಯಾಂಕ್ ಯು ಸರ್ ಪಿಕ್ ಮಾಡಿದ್ದಕ್ಕೆ. ಅದ್ರಲ್ಲಿ ಥ್ಯಾಂಕ್ಸ್ ಹೇಳುವಂಥದ್ದು ಏನಿದೆ ಶ್ರೇಯಾ? ಅಯ್ಯೋ ಇಲ್ಲ ಸರ್,
ಇತ್ತೀಚೆಗೆ ಗಾಡಿ ಓಡಿಸೋಕೆ ಭಯ ಆಗ್ಬಿಟ್ಟಿದೆ. ಹೇಗೆಗೋ ಹೋಗ್ತಾರೆ ರಸ್ತೆ ಮೇಲೆ, ಯಾವಾಗ ಯಾವ ಕಡೆಯಿಂದ ಬಂದು ಗುದ್ದುತ್ತಾರೆ ಅಂತಾನೆ ಹೇಳಕ್ಕಾಗಲ್ಲ. ಇಲ್ಲ ಶಾ, ನಾವು ಕರೆಕ್ಟಾಗಿ ಓಡಿಸ್ತೀವಿ. ಅವಾಗ ಬೇರೆಯವ್ರು ಹೇಗೆ ಬರ್ತಿದ್ದಾರೆ, ಹೇಗೆ ಓಡಿಸ್ತಿದ್ದಾರೆ, ಅದ್ರ ಬಗ್ಗೆ ತಲೆ ಕೆಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕಣ್ಕಾಣ್ಸಲ್ವಾ ನಿಂಗೆ, ನೋಡ್ಕೊಂಡು ಓಡಿಸ್ಬೇಕು ಅಂತ ಗೊತ್ತಲ್ವಾ? ಏನು ಮನೆಯಿಂದ ಹೇಳ್ದೆ ಕೇಳ್ದೆ ಹೊರಟು ಬಂದಿದ್ಯಲ್ಲ, ನಿನಗ ಅಷ್ಟು ಗೊತ್ತಾವಲ್ವಾ? ಹಲೋ, ನಿನ್ನ ಕೇಳ್ತಿರೋದು, ತಿಂಡಿ ತಿಂದ ಯಾಕೆ ಬಂದೆ? ಅಲ್ಲ, ಅದನ್ ಕೇಳಕ್ ಇಷ್ಟು ದೂರ ಬಂದ್ಯಾ? ಮತ್ತೆ ನೀನ್ ಇಡೀ ದಿನ ಹಸುವಿಂದ ಒದ್ದಾಡ್ತಿದ್ರೆ ನಮ್ಮ ಮನೇಲಿ ಆರಾಮಾಗಿರಕ್ ಆಗತ್ತಾ? ಆ ಅನ್ನು. ಸಾರ್, ಮೇಡಮ್ ಹೇಳ್ತಿರೋದು ಕೇಳಿಸ್ತಿಲ್ವಾ? ಮೇಡಮ್ ಆ ಅನ್ನೋದ್ರು. ಏನ್ ಆ ಕಡೆ ಕಡೆ ನೋಡ್ತಿದ್ಯಾ? ಆ ಅನ್ನು ಅಂದೆ. ಅಲ್ಲ ಇಂಚರ, ಇವರೆಲ್ಲ ಇವರು ಅಂದ್ರೆ ಯಾರು ಇಲ್ಲ, ಆ ಅನ್ನು. ಅಲ್ಲ ಮತ್ತೆ ನಾವು ನಿಮಗ್ ಬಿಟ್ಟು ಬೇರೆ ಯಾರಿಗೂ ಕಾಣಿಸಲ್ಲ. ಕಾಣಿಸಲ್ಲ ಅಂದ್ರೆ ನಿಮ್ ಮನ್ಸಿಂದ ಹೊರಗ್ ಬಂದವರು. ಏನ್ ಆ ಕಡೆ ಕಡೆ ನೋಡ್ತಿದ್ಯಾ? ಆ ಅನ್ನು. ಅಷ್ಟು ಗೊತ್ತಾಗಲ್ಲ, ಯಾರೋ ಬಂದ್ರು ಹೋಗೋದ್ರು ಫೋಟೋ. ಏನ್ ಮೇಡಮ್, ಕರಿಯ ಪ್ರೇಮ್ ಸಿನಿಮಾ ತೋರಿಸ್ತೀರ ಅನ್ಕಂಡ್ರೆ ಲವ್ ಲಿಸ್ಟ್ ಆ ಪ್ರೇಮ್ ಸಿನಿಮಾ ತೋರಿಸ್ಬಿಟ್ರಲ್ಲ. ಅಂದ್ರೆ ಮತ್ತಿನ್ನೇನ್ ಮೇಡಮ್, ಅಗ್ನಿ ಸಾಯಿ ಕುಮಾರ್ ಸಿನಿಮಾ ತೋರಿಸ್ತೀರ ಅನ್ಕಂಡ್ರೆ ಸಾಯಿ ಪ್ರಕಾಶ್ ಸಿನಿಮಾ ತೋರಿಸ್ಬಿಟ್ರಲ್ಲ ಮೇಡಮ್. ಲೈಫಲ್ಲಿ ಒಂದೇ ಒಂದ್ಸಲ ಚೇಸಿಂಗ್ ಸಿನಿಮಾ ಆಡ ಅನ್ಕಂಡೆ, ಇನ್ನೇನು ನನ್ನ ಆಟೋ ಬರುತ್ತೆ, ಕಾರ್ ಅಡ್ಡ ಬರುತ್ತೆ, ಕಾರ್ ಬ್ರೇಕ್ ಆಗುತ್ತೆ, ಎರಡು ಗಾಳಿ ಅಂತ ಹೇಳ್ಬೋದು. ಸರಿ ಕುತ್ಕೊಳ್ಳಿ, ನಮ್ಮ ಮನೇಲಿ ಬರ್ದಿಲ್ಲ ಚೇಸಿಂಗ್ ಫೀಸಿಂಗ್ ಅಂತ ಕುತ್ಕೊಳ್ಳಿ. ಲೋ ಬಸವರಾಜು, ಫೋನ್ ಏನು ಬೈಕ್ ಮಾಡ್ನ ಹಾಕೆ ಹಿಡಿಯತ್ತೆ. ಹೆಲೋ ದುರ್ಗಕ್ಕ, ನಾ ಹೇಳದ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಸರ್ ಹೊರಡೋಣವಾ? ಸರ್ ಹೊರಡೋಣವಾ? ರೂಮ್ಗೆ ಯಾರಾದ್ರೂ ಬಂದಿದ್ರ? ನಾನು ಹಿಂಗೆ ಇಟ್ಟಿರಲಿಲ್ವಲ್ಲ ಬಟ್ಟೆ. ಮೋಸ್ಟ್ಲಿ ಲಾವಣ್ಯ ಇಟ್ಟಿರ್ಬೇಕು. ಏನ್ ಶ್ರವಣ್, ಆಫೀಸಿಗೆ ಹೊರಟಿದ್ಯಾ? ಲಾವಣ್ಯ, ಇವತ್ತು ನಮಗೆ ತುಂಬಾ ವಿಶೇಷವಾದ ದಿನ. ಅಗಸ್ತ್ಯ ನನ್ನ ಎಲ್ಲಾ ಪ್ರಾಜೆಕ್ಟ್ಸ್ನು ಹ್ಯಾಂಡ್ ಓವರ್ ಮಾಡ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಇನ್ಕ್ಲೂಡಿಂಗ್ ಫಿನಾನ್ಸ್ ಡಿಪಾರ್ಟ್ಮೆಂಟ್, ಅದ್ರ ಜೊತೆ ಅಗಸ್ತ್ಯನಿಗೆ
ಅಗಸ್ತ್ಯಂಗೆ? ಅಗಸ್ತ್ಯನಿಗೆ ಮುಂದೆ ಹೇಳು ಶ್ರವಣ್. ಏನಾಯ್ತು ನಿಂಗೆ? ಯಾಕೆ ಹೀಗೆ ಕೇರ್ಕೋತಾ ಇದೀಯಾ? ಗೊತ್ತಾಗ್ತಿಲ್ಲ ಲಾವಣ್ಯ, ಇದ್ಕಿದಂಗೆ ಕಡ್ತಾ ಶುರು ಆಗ್ಬಿಟ್ಟಿದೆ.